ಬಂದ್ ಮಾಡ್ಬಿಡ್ತಾರೆ. ಏನ್ ಬಂದ್ ಮಾಡ್ಬಿಡ್ತಾರೆ ಅಂದ್ರೆ ಏನ್ ಜನಗಳನ್ನ ಎಲ್ಲರಿಗೂ ಕೂಡ ಹಾಕಿ ಮನೇಲಿ ಬೀಗ ಹಾಕೊಟ್ಬಿಡ್ತಾ ಇರ್ತೀವ ನಾವು? ಅದಲ್ಲ, ಬಂದ್ ಅಂತಂದ್ರೆ ಅದಕ್ಕೊಂದು ವಿಶಿಷ್ಟವಾದಂತ ಅರ್ಥ ಇದೆ. ಈ ದೇಶದಲ್ಲಿ ಎಲ್ಲಾ ಪಕ್ಷದವರು ಎಲ್ಲಾ ಪಾರ್ಟಿಯವರು ಬಂದ್ಗಳನ್ನ ದೇಶದ ಬಂದ್ಗಳನ್ನು ಕರೆದಿದ್ದಾರೆ, ರಾಜ್ಯದ ಬಂದ್ಗಳನ್ನು ಕರೆದಿದ್ದಾರೆ. ಕರ್ನಾಟಕ ಬಂದ್, ನಾವು ಕನ್ನಡ ಒಕ್ಕೂಟ ಇದುವರೆಗೂ ಮಾಡಿರ್ತಕ್ಕಂತ ಎಲ್ಲ ಬಂದ್ಗಳು ಈ ರಾಜ್ಯದ ಹಿತಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ, ರಾಜ್ಯದ ಬೇಡಿಕೆಗಾಗಿ. ಮಹದಾಯಿ ಕಳಸಬಂಡೂರಿ 2 ವರ್ಷ ಇದರ ಚಳುವಳಿ ನಡೆದಿರುವುದು, 2 ವರ್ಷ ಚಳುವಳಿ ನಡೆದು ಯಾವ ಪಾರ್ಲಿಮೆಂಟ್ ಸದಸ್ಯರಾಗ್ಲಿ ಸರ್ಕಾರವಾಗ್ಲಿ ಅವ್ರ ಜೊತೆಗೆ ನಿಂತು ಪ್ರಧಾನಮಂತ್ರಿಯವರನ್ನ ಮಧ್ಯಸ್ಥಿಕೆ ವಹಿಸೋದಕ್ಕೆ ಯಾರಿಂದೂ ನಾಳೆ 12ನೇ ತಾರೀಕು ಕರೆದಿರ್ತಕ್ಕಂತ ಬಂದ್ಗೆ ಬೆಂಬಲ ಇಲ್ಲ. ಕಾರಣ ಬಂದೇ ಅಂತಿಮ ಅಲ್ಲ. ಬಂದ್ನಿಂದ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಸಾಕಷ್ಟು ಕೋಟಿಗಟ್ಟಲೆ ಹಣ ಲಾಸ್ ಆಗ್ತದೆ. ಅದರ ಜೊತೆಗೆ ಅವತ್ತಿನ ಕಾರ್ಮಿಕರ ಮತ್ತು ಕನ್ನಡಿಗರ ಕಾರ್ಖಾನೆಗಳನ್ನ ಎಲ್ಲೋ ಒಂದು ಕಡೆ ದಿವಾಳಿ ದಿಕ್ಕಿನಲ್ಲಿ ಕೊಂಡೊಯ್ಯುವಂತ ಕೆಲಸ ಆಗ್ತದೆ. ಬಂದೇ ಅಂತಿಮ ಅಲ್ಲ. ಇವತ್ತು ವೈಜ್ಞಾನಿಕವಾಗಿ ಹೋರಾಟಗಳನ್ನ ಹಮ್ಮಿಕೊಳ್ಬೇಕಾಗಿದೆ. ಇವತ್ತು ಹೋರಾಟಗಳು ಬರೀ ಜಂಬೂ ಸವಾರಿಗೆ ಸೀಮಿತ ಆಗ್ತಾ ಇದೆ. ಹೋರಾಟಗಳು ಸಚಿವರ ಮುತ್ತಿಗೆ ಹಾಕಬೇಕಾಗಿತ್ತು, ಶಾಸಕರ ಮನೆ ಮುತ್ತಿಗೆ ಹಾಕಬೇಕಾಗಿತ್ತು, ಸಂಸದರ ಮನೆ ಮುತ್ತಿಗೆ ಹಾಕಬೇಕಾಗಿತ್ತು. ಆ ಕೆಲಸ ಆಗ್ತಾ ಇಲ್ಲ. ನಮ್ಮ ಜನಪ್ರತಿನಿಧಿಗಳು ಮಾಡದೇ ಇರೋದ್ರಿಂದ ತಾನೆ ನಾವು ಇವತ್ತು ಇಷ್ಟೆಲ್ಲ ಪರಿಪಾಠಕ್ಕೆ ಇದಾಗಿರೋದು. ಮೂಗಿಡಿದ್ರೆ ತಾನೇ ಸರ್ಕಾರಗಳು ಬಾಯ್ಬಿಡೋದು. ಹಂಗಾಗಿ ಆ ಕೆಲಸವನ್ನು ಸಂಘಟನೆಗಳಿಂದ ಆಗ್ತಾ ಇಲ್ಲ. ಟೌನ್ ಹಾಲಿಂದ ಸ್ವತಂತ್ರ ಉದ್ಯಾನದವರೆಗೂ ನೀವು ಮೆರವಣಿಗೆ ಮಾಡಿಬಿಟ್ರೆ ನಟರನ್ನ ನಟಿಯರನ್ನ ಕರ್ಕೊಂಬಂದು ಬಂದು ಯಶಸ್ವಿ ಆಯಿತು ಅಂತಾನೆ. ಇದುವರೆಗೂ ಯಾವುದು ಸಾತ್ವಿಕ ಅಂತ್ಯ ಕಂಡಿದೆ? ಯಾವುದು ಕಂಡಿಲ್ಲ. ಹಾಗಾಗಿ ದಯಮಾಡಿ